ನಾವು ಜನರಿಗೆ ಎತ್ತಿ ತೋರಿಸಬೇಕಾಗಿದೆ. ಕಳೆದ ಸಾರಿ ಹೇಳಿದಂಥ ಮೋದಿ ಅವರ ಭಾಷಣ, 14ರ ಭಾಷಣ ಈ ಸಾರಿ ಎಲ್ಲೂ ಕೂಡ ರಿಪೀಟ್ ಆಗ್ತಾ ಇಲ್ಲ, ಒಂದು ಕೂಡ ಹೇಳ್ತಾ ಇಲ್ಲ. ಈ ದೇಶದ ಜನತೆಗೆ ಭಾಳಷ್ಟು ಸುಳ್ಳು ಹೇಳಿ ಅಧಿಕಾರದ ಗದ್ದಿಗೆ ನೀಡಿದವರು ಅದನ್ನು ಬಿಟ್ಟು ಇವತ್ತು ಕೇವಲ ಜಾತಿ ಧರ್ಮ ಕಾಶ್ಮೀರಿ ವಿಷಯಗಳನ್ನು ಮಾತ್ರ ಹೇಳ್ತಿದ್ದಾರೆ. ಅನಾವಶ್ಯಕವಾಗಿ ದೇಶದಲ್ಲೇ ಗೊಂದಲ ಸೃಷ್ಟಿ ಮಾಡಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿಕ್ಕೆ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಅದಕ್ಕೆಲ್ಲ ನೀವು ಅದಕ್ಕೆ ಕೌಂಟರ್ ಆಗಿ ಕೆಲಸ ಮಾಡಬೇಕು. ಅಣ್ಣಾ ಹಜಾರೆ ಅವರೊಂದು ಮಾತು ಹೇಳಿದರು, ನಮಗೆ ಮೋದಿ ಅವರ ಭಯ ಅಲ್ಲ, ಮೋದಿ ಅಂಧಭಕ್ತರ ಭಯ ಬಾಳಿದೆ ಅಂತ ಹೇಳಿದ್ರು ಅವರು. ಮೋದಿ ಅವರ ಭಯ ನಮಗಿಲ್ಲ, ಮೋದಿ ಅಂಧಭಕ್ತರ, ಆ ಅಂಧರ ಭಕ್ತರಿಗೆ ನೀವು ಕೌಂಟರ್ ಆಗಿ ಕೆಲಸ ಮಾಡಬೇಕು. ಅವರು ಒಂದು ಸುಳ್ಳನ್ನ 100 ಸಾರಿ ಹೇಳಿ ಸತ್ಯ ಮಾಡೋಲಿಕ್ಕೆ ಅವರು ಭಾಳ ನಿಶೀಮರು. ಅದಕ್ಕಾಗಿ ನಮಗೇನು ಸುಳ್ಳು ಹೇಳಬೇಕಾಗಿಲ್ಲ. ಸಿದ್ದರಾಮಯ್ಯ ಅವರ ಸಾಧನೆ ಇದೆ, 10 ವರ್ಷಗಳ ಮನಮೋಹನ್ ಸಿಂಗರ ಸಾಧನೆ ಇದೆ, ಈಗೂ 1 ವರ್ಷದ ಕುಮಾರಸ್ವಾಮಿ ಅವರ ಸಾಧನೆಯನ್ನು ನೀವು ಹೇಳಬೇಕಾಗಿದೆ. ಬಹುಶಃ ಒಂದು ಎಲ್ಲೋ ವಾಟ್ಸಪ್ದಲ್ಲಿ ನೋಡಿ ನಾ ಮೋದಿ ಅಂಧ ಭಕ್ತರು ಹೇಳಿದರು, ಕ್ವಶನ್ ಕೇಳಿದ್ರು ಅವರಿಗೆ, ಈ ಪೃಥ್ವಿಯನ್ನು ಯಾರು ತಿರುಗಿಸ್ತಾ ಇದ್ದಾರೆ, ಯಾರು ನಡೆಸ್ತಾ ಇದಾರೆ? ಅವ್ರ ಭಕ್ತ ಹೇಳಿದ್ರು ಇದ್ರ ಮೋದಿ ಅವರು ಕೆಳಗೆ ಕೂತತ್ತಿರಿಸ್ತಾರಂತ ಹೇಳಿದ್ರು ಅವರು. ಈ ಭೂಮಿಯನ್ನು ಮೋದಿ ಅವರು ಕೆಳಗಡೆ ಕೂತಿರುಗಿಸ್ತಾರೆ, ಅದಕ್ಕಾಗಿ ತಿರುಗ್ತಾ ಇದೆ ಅಂತ ಅಟ್ಟು ಸುಳ್ಳು ಹೇಳಲಿಕ್ಕೆ ಅವರು ಪ್ರಖ್ಯಾತ ಹೊಂದಿದ್ದಾರೆ. 12 ತಾಸು ಮೋದಿ ಅವರು, 12 ತಾಸು ಶಾ ಅವರು ಇದನ್ನು ತಿರುಗಿಸ್ಕೊತ ಕೂತಾರೆ, ಅದಕ್ಕಾಗಿ ಭೂಮಿ ಪೃಥ್ವಿ ತಿರುಗ್ತಾ ಇದೆ ಅಂತ ಇಟ್ಟು ಸುಳ್ಳು ಹೇಳ್ತಾರೆ ಅವರು. ಅದಕ್ಕಾಗಿ ನೀವು ಭಾಳ ಹುಷಾರಾಗಿರಬೇಕು. ಇಂಥ ಭಾಳಷ್ಟು ಸುಳ್ಳುಗಳನ್ನು ಹೇಳಿ ಇವತ್ತು ಅಧಿಕಾರವನ್ನು ಗದ್ದಿಗೆ ಇರ್ತಾರೆ. ವಿಶೇಷವಾಗಿ 18-25 ವರ್ಷದ ಹುಡುಗರಿಗೆ ಏನು 5 ವರ್ಷಗಳಲ್ಲೇ ಈ ದೇಶ ಸುಧಾರಣೆ ಆಗಿ ಉಂಡಂಗೆ ಬಿಂಬಿಸ್ತಾರೆ ಅವರು. ಮೊದಲು ಏನು ಮಾಡಿಲ್ಲ ಕಾಂಗ್ರೆಸ್ನವರು, ಏನೂ ಮಾಡಿಲ್ಲ. ಕೇವಲ ಇದೇ 5 ವರ್ಷಗಳಲ್ಲಿ, ಬಹುಶಃ ನಮ್ಮ ರಾಯಬಾಗ್ ಸ್ಟೇಷನ್ ಕೂಡ ಇದೇ 5 ವರ್ಷದಲ್ಲಿ ಆಗಿದನ್ನು ಬಿಂಬಿಸ್ತಾರೆ ಅವರು. ಘಟಪುರ ಸ್ಟೇಷನ್ ಇರ್ಬೋದು, ನಮ್ಮ ಇಡಕಲ್ ಡ್ಯಾಮ್ ಅಣೆಕಟ್ಟು ಕೂಡ ಇದೇ 5 ವರ್ಷದಲ್ಲಿ ಕಟ್ಟಿದ್ದಾರೆ. ನಾರಾಯಣಪುರ ಅಣೆಕಟ್ಟು ಕೂಡ ಇದೇ 5 ವರ್ಷ ಪಾಪ ಕಟ್ಟಿದ್ದಾರೆ ಅವರ. ನಾವೇನೂ ಮಾಡಿಲ್ಲ. ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಶಾಸ್ತ್ರಿ, ಪಿ.ವಿ. ನರಸಿಂಹರಾವ್, ಮನಮೋಹನ್ ಸಿಂಗ್ ಪಾಪ ಏನೂ ಮಾಡಿಲ್ಲ. ಅವರು ಏನಿದ್ರು ಇದೇ 5 ವರ್ಷಗೆಲ್ಲ ಆಗಿದೆ. ಇಷ್ಟೆಲ್ಲ ಯೂನಿವರ್ಸಿಟಿ ಕೂಡ ಅವರೇ ಮಾಡಿದ್ದಾರೆ ಪಾಪ. ಇಷ್ಟೆಲ್ಲ ರೈಲ್ವೆ ನೆಟ್ವರ್ಕ್ ಕೂಡ ಅವರೇ ಮಾಡಿದ್ದಾರೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಬಹುಶಃ ಮೋದಿ ಅವರ ಅವರೇ ಮಾಡಿದ್ದಾರೆ. ಇಷ್ಟು ಸುಳ್ಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿದರೆ ಇದೆಲ್ಲ ನೆಹರು ಗಾಂಧಿಯವರ ಕೊಡುಗೆಯಿಂದ 60 ವರ್ಷಗಳಲ್ಲಿ ಭಾರತ ದೇಶ ಇವತ್ತು ವಿಶ್ವದಲ್ಲಿ ತನ್ನದೇ ಅಂತ ಛಾಪನ್ನು ಮುಡಿಸಿದೆ ಹೊರತಾಗಿ ಈ ಬಂಡ ಸುಳ್ಳು ಮೋದಿಯಿಂದ ಈ ದೇಶ ಹೆಂಬರವಾಗಿ ಬೆಳೆದಿಲ್ಲ. ಅದು ನೆಹರು ಗಾಂಧಿ ಕುಟುಂಬದಿಂದ ಇಷ್ಟು ದೊಡ್ಡದಾಗಿ ಬೆಳೆದಿದೆ ಅನ್ನೋ ಮಾತನ್ನು ಹೇಳುತ್ತಾ, ಅದಕ್ಕಾಗಿ ತಾವೆಲ್ಲರೂ ನಮಗೆ ಕೆಲಸದ ಹಿನ್ನೆಲೆ ಇದೆ. ಪ್ರಕಾಶ್ ಶೆಟ್ಟಿಯವರು ಕೆಲಸ ಮಾಡಿದ್ದಾರೆ, ಸಿದ್ದರಾಮಯ್ಯವರು 5 ವರ್ಷಗಳ ಕೆಲಸ ಮಾಡಿದೆ. ಹಿಂದೆ 60 ವರ್ಷಗಳಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಭಾಳಷ್ಟು ಕೊಡುಗೆಯನ್ನು ಈ ದೇಶಕ್ಕೆ ಕೊಡೋದ್ರಿಂದ ನಾವು ನೀರಾವರಿ ವ್ಯವಸ್ಥೆ ನೋಡ್ತಾ ಇದ್ದೀವಿ. ಇವತ್ತು ಡಿಫೆನ್ಸ್ ಕೂಡ ಇವತ್ತು ನಮ್ದು ಎಷ್ಟು ಬಲಿಷ್ಠ ಆಗಲಿಕ್ಕೆ ಕಾಂಗ್ರೆಸ್ಸಿನ ಕೊಡುಗೆ ಅನ್ನೋದು ಕೂಡ ನಾವು ಯಾರೂ ಮರಿಬಾರ್ದು. ಅದಕ್ಕಾಗಿ ಮೋದಿ ಅಂಧರ ಭಕ್ತರ ವಿರೋಧ ನೀವು ಪ್ಲ್ಯಾನ್ ಮಾಡಬೇಕು. ಅವ್ರು ಹೇಳೋದಕ್ಕೆ ನೀವು ಸರಿ ಸಮಾನವಾಗಿ ಹೇಳಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಚಿಕ್ಕೋಡಿಯಲ್ಲಿ ಗೆಲ್ಲಿಸಬೇಕಾಗಿದೆ, ರಾಜ್ಯದಲ್ಲಿ ಹೆಚ್ಚು ಶಕ್ತಿ ಕೊಡಬೇಕಾಗಿದೆ. ಕೇಂದ್ರದಲ್ಲಿ ಕೂಡ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲೇ ನಮ್ಮ ಸರ್ಕಾರ ರಚನೆ ಮಾಡೋದು ಭಾಳ ಅವಶ್ಯಕತೆ ಇದೆ ಅನ್ನೋ ಮಾತನ್ನು ಹೇಳ್ತಾ, ಇವತ್ತು ತಾವು ಪ್ರಕಾಶ್ ಹುಕ್ಕೇರಿಗೆ ಅಭಿವೃದ್ಧಿ ಪರ ಖಂಡಿತವಾಗಿ ತಾವು ಮತಗಳನ್ನು ಕೊಡ್ತೀರಿ, ತಾವು ಅವ್ರನ್ನ ಕೈ ಬಲಪಡಿಸ್ತೀರಿ. ಸಿದ್ದರಾಮಯ್ಯವರ ಕೂಡ ಗೆಲುವಿನಿಂದ ಅವ್ರಿಗೂ ಕೂಡ ಶಕ್ತಿ ಬರ್ತೈತೆ. ಅವ್ರ ಶಕ್ತಿ ಬಂದರೆ ರಾಹುಲ್ ಗಾಂಧಿ ಅವರಿಗೆ ಕೇಂದ್ರದಲ್ಲಿ ಕೂಡ ಅವ್ರಿಗೂ ಕೂಡ ಶಕ್ತಿ ಬರ್ತದೆ ಅನ್ನೋ ಮಾತನ್ನು ಹೇಳುತ್ತಾ, ಒಟ್ಟಾರೆ ಆಗಿ ನಾವು ಹಿಂದೆ ಮೋದಿ ಅವರ ಅಷ್ಟು ದೊಡ್ಡ ಗಾಳಿಯಲ್ಲಿ ಕೂಡ ಅವನು ಗೆಲ್ಲಿಸಿದ್ದೀವಿ. ಈ ಸಂದರ್ಭದಲ್ಲಿ ಯಾವುದೇ ಗಾಳಿ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳುತ್ತಾ ಅವನು 100,000 ಮತದಿಂದ ಗೆಲ್ಲಿಸ್ಬೇಕಂತೇಳಿ ನನ್ನ ಮಾತಿನಿ. ಎಲ್ಲರಿಗೂ ನಮಸ್ಕಾರ. ಜೈ ಕಾಂಗ್ರೆಸ್. ಮಾಂಡ್ಯ ಸತೀಶಣ್ಣ ಅವರಿಗೆ ಧನ್ಯವಾದಗಳು. ಇದಾದ ನಂತರ ಮಹಾರಾಷ್ಟ್ರದ ಮಾಜಿ ಮಂತ್ರಿಗಳು, ಮಾಜಿ ಲೋಕಸಭಾ ಸದಸ್ಯರು ಆದಂಥ ನಮ್ಮ ನಿಮ್ಮೆಲ್ಲರ ಹಿರಿಯ ನಾಯಕರಾದಂಥ ಕಲ್ಲಪ್ಪಣ್ಣ ಅವಾಡೆದಾದ ಅವರು ತಮ್ಮ ಮಾತುಗಳನ್ನ ಆಡಬೇಕಂತ ನಿಮ್ಮೆಲ್ಲರ ಪರವಾಗಿ ಬೇಡ್ಕೋತೀವಿ.
आज ठिकाणी होणाऱ्या लोकसभेच्या निवडणुकीच्या पार्श्वभूमीवरती आमचे सहकारी कर्नाटकचे माजी मंत्री लोकसभेचे सदस्य आदरणीय प्रकाशन्ना हुक्केरी यांच्या प्रचाराच्या निमित्तानं आपल्या देशाचे नेते काँग्रेस कमिटीचे अध्यक्ष माननीय राहुलजी गांधी थोड्याच वेळात त्या ठिकाणी येणार आहेत, त्यांचे विचार आपल्याला ऐकायचे आहेत। पण सगळ्यांचे आग्रह होता की मी महाराष्ट्राच्या वतीनं आणि सीमा भागात नेहमी या भागाशी संबंध असल्यामुळे मी या ठिकाणी बोलावं। मंचावर असलेले सर्व मान्यवर आता ज्यांचे विचार ऐकले ते शेकोडेचे आपले बेळगाव जिल्ह्याचे पालकमंत्री आदरणीय जारकीहोळजी, प्रकाश हुक्केरीजी, मंचावर उपस्थित असलेले सर्व मान्यवर हजारोच्या संख्येनं या ठिकाणी आपला पाठिंबा प्रकाश अण्णांच्या पाठीमागं आहे आणि त्यांना निवडून देण्याचं चंग बांधून या ठिकाणी जमलेले सर्व उपस्थित नागरिक बंधू आणि भगिनी, मला मुद्दाहून एक गोष्टीचा या ठिकाणी उल्लेख करावा लागेल। मी ज्या ज्या वेळेला राजकारणात आलो तेव्हापासून आतापर्यंत ज्या ज्या वेळेला कर्नाटकातल्या निवडणुका लागल्या ते सीमा भागात असलेले इचलकरंजी आणि त्या भागात असलेले सीमा भागातले सर्व मराठी भाषिक यांचा संबंध या भागातल्या लोकांची एनकेन प्रकरणं त्या ठिकाणी नेहमी आला। या देशाने देशाचे नेते माजी मंत्री बी शंकरांनी राजकारणात असल्यापासून आम्ही इचलकरंजीचे लोक दत्ताजी कदम बाबासाहेब खंजिरे वगैरेंच्या बरोबर काम करत असताना या सीमा भागात ज्या ज्या वेळेला निवडणुका लागतील त्या त्या वेळेला आपल्याला एक शेजार धर्म म्हणून पाळायचा आणि सुरुवातीपासून काँग्रेसचा विचार स्वीकारला असल्यामुळं ते काँग्रेसचे जे कोणी उमेदवार असतील त्यांना निवडून आणण्यासाठी आपण त्यांना आवाहन केलंयचं, त्यांनी केलेल्या कार्याचा गौरव आणि लोकांच्या समोर ठेवायचा आणि परत त्यांना का निवडून द्यायचं हे सांगायचं। अनेक निवडणुका झाल्या पण ह्यावेळची निवडणूक थोडीशी वेगळी आहे। ज्या पद्धतीने या देशामध्ये सर्वसामान्य लोकांची दिशाभूल करण्याचा प्रयत्न करतात, आपण नागरिकांचे हितकर्ते आहोत या भावनेतून पाच वर्षात सत्ता आम्ही त्या ठिकाणी आलो आणि आम्ही सगळे लोकांचे प्रश्न सोडवले अशा पद्धतीचा लोकांचा संभ्रम निर्माण करण्याचा प्रयत्न करतात। पण लोकांना हे माहिती आहे ज्या काँग्रेसने या देशाला स्वातंत्र्य मिळालं, स्वातंत्र्य ज्या उद्देशाने आपण या ठिकाणी मिळवलेलं आहे ते देशातल्या ग्रामीण भागात राहणाऱ्या लोकांचे सर्वसामान्य लोकांचे अश्रू पुसण्याचं काम, त्यांना रोजगार देण्याचं काम, त्यांना प्रतिष्ठा देण्याचं काम, किंबहुना त्यांना हाताला काम देण्याचं काम गेल्या अनेक वर्षापासून मध्यंतरी काही अपवाद जर सोडला तर सातत्यानं काँग्रेस पक्षानं आत्तापर्यंत करण्याचा प्रयत्न केला। आमच्या दुर्दैवानं आणि काँग्रेसच्या दुर्दैवानं देशामध्ये सत्तेवरती आलेले जे लोक आहेत जणू काय तेच या देशाचे प्रश्न सोडवणार आहेत अशा पद्धतीचा संभ्रम वातावरण निर्माण करण्याचा प्रयत्न आज काँग्रेसनं स्वातंत्र्याच्या नंतर जे अनेक योजना राबवल्या, बेरोजगारांना हाताला काम दिलं, अनेक उद्योगधंदे त्या ठिकाणी काढले, अनेक बंधारे बांधले, या ठिकाणी लोकांना पाण्याशिवाय आपल्याला जगता येणार नाही पाण्याची योजना केल्या, धरणं बांधली, या ठिकाणी या धरणाच्या माध्यमातून अनेक साखर कारखानदारी उभी केली, शेतकऱ्यांना उसाला चांगला हमीचा भाव द्यावा म्हणून हमी दिली,
किंबहुना ग्रामीण भागामध्ये रोजगार उपलब्ध करून देण्याचं काम हे काँग्रेस पक्षाने केले, आज केलेलं नाही। अनेक वर्षापासून काँग्रेसने जी अनाबकादेला वचन दिली ती पूरी करण्याची जबाबदारी काँग्रेसची आहे, काँग्रेसच्या कार्यकर्त्यांची आहे, काँग्रेसच्या ध्येयधोरणाला अनुसरून आहे, आपण ते करण्याचा प्रयत्न करू। पंडितजी असतील, इंदिराजी असतील, लालबहादूर शास्त्री असतील,